ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಸುಮಾರು ಎರಡೂವರೆ ದಶಕಗಳ ಹಿಂದೆ ನನಗೆ ಅತ್ಯಂತ ಪರಿಚಿತರಾದವರೊಬ್ಬರು ಈ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಅತ್ಯಂತ ಉನ್ನತ ಹುದ್ದೆಯಲ್ಲಿದ್ದವರು ಐಎಎಸ್ ಅಧಿಕಾರಿಗಳು ಅವರು ಎತ್ತರದ ನಿಲುವು ನೇರ ಮಾತು ಮತ್ತು ಬುದ್ಧಿವಂತರು ಅಂತ ಬಹಳ ಹೆಸರಾಗಿದ್ದರು ತಮ್ಮ ಅಧಿಕಾರಾವಧಿಯಲ್ಲಿ ಬಹಳಷ್ಟು ಬದಲಾವಣೆ ತರೋದಕ್ಕೆ ಪ್ರಯತ್ನ ಮಾಡಿದವರು ಜನರ ಬಗ್ಗೆ ತುಂಬಾ ಪ್ರೀತಿ ಅವ್ರು ಹೇಳೋರು ನನಗೆ ಅಧಿಕಾರ ಬಂದದ್ದು ಜನರಿಗೆ ಏನಾದರೂ ಪ್ರಯೋಜನ ಮಾಡೋದಕ್ಕೆ ನಾನು ದರ್ಪದಲ್ಲಿ ಕೂತ್ಕೊಳ್ಳೋಕಲ್ಲ ಆದ್ರಿಂದ ಅವ್ರ ಆಡಳಿತ ವಿಧಾನ ಕೂಡ ಸ್ವಲ್ಪ ಬೇರೆಯೇ ಆಗಿತ್ತು ಒಂದು ಬಾರಿ ನಾನು ಅವ್ರ ಜೊತೆಗೆ ಹೋಗ್ತಾ ಇದ್ದೆ ಅವ್ರ ಆಫೀಸಲ್ಲಿ ಹೋಗಬೇಕಾದ್ರೆ ಮಧ್ಯದಲ್ಲಿ ಕಾರಿಡಾರ್ ಇರುತ್ತಲ್ಲ ಹೋಗ್ತಿರ್ಬೇಕಾದ್ರೆ ಎಡಕೆ ಬಲಕೆ ಎಲ್ಲ ಕೊಠಡಿಗಳು ಅಲ್ಲ ಅಧಿಕಾರಿ ವರ್ಗ ಕೂತಿರ್ತಾರೆ ಅಸಂಖ್ಯ ಫೈಲ್ಗಳು ನಿಮ್ಗೆ ಗೊತ್ತಲ್ಲ ಸರ್ಕಾರಿ ಇಲಾಖೆ ಅಂದ್ರೆ ಎಲ್ಲಿ ನೋಡೋದೇ ಫೈಲ್ಗಳು ಆ ಕಡತಗಳ ರಾಕ್ಷಿ ಒಳಗೆ ಮನುಷ್ಯರ ಮುಖ ಕಾಣಿಸೋದೇ ಕಷ್ಟ ಹಿಂಗಿ ಪ್ರಧಾನ ಕಾರ್ಯದರ್ಶಿ ಹೋಗ್ತಿರ್ಬೇಕಾದ್ರೆ ಒಂದು ಕೋಣೆ ಮನ್ ನಿಂತರು ಹೀಗೆ ಬಗ್ಗೆ ಕೋಣೆ ಒಳಗೆ ಎಣಿಕೆ ನೋಡಿದ್ರು ಅಲ್ಲಿಯೂ ಅದೇ ಸನ್ನಿವೇಶ ಆ ಒಬ್ರು ಅಂಡರ್ ಸೆಕ್ರೆಟರಿ ಕೂತಿದ್ದಾರೆ ಅವ್ರ ಟೇಬಲ್ ಸುತ್ತ ಒಂದು ಹದಿನೈದು ಇಪ್ಪತ್ತು ಜನ ನಿಂತಿರ್ಬೇಕಪ್ಪ ಎಲ್ಲಾ ಮೇಜ್ ಮುಂದೆ ಜನ ನಿಂತಿದ್ರು ಕಾರ್ಯದರ್ಶಿ ಅವರು ನಾರಾಯಣ ಅಂತ ಕರೆದ್ರು ಅದು ಅಂಡರ್ ಸೆಕ್ರೆಟರಿ ಹೆಸರು ಆತ ಸರ್ ಅಂತ ಓಡ್ ಬಂದ ಇವರು ಕೇಳಿದ್ದು ಅದಕ್ಕೆ ನಾನು ಸಾಕ್ಷಿ ಆದದ್ದು ಯಾಕೆ ಎಷ್ಟೊಂದು ಜನ ನಿಂತಿದ್ದಾರೆ ನಿಮ್ಮ ಟೇಬಲ್ ಸುತ್ತ ಅಂತ ಕೇಳಿದ್ರು ಆತ ಹಣೆ ಒರೆಸ್ಕೊಂಡ ಸಾರ್ ಸಾಕಾಗಿ ಹೋಗಿದೆ ಸರ್ ಒಂದು ನಿಮಿಷ ಬಿಡೋದಿಲ್ಲ ಸರ್ ಊಟಕ್ಕೆ ಬಿಡೋಲ್ಲ ಸರ್ ಅದು ಬಿಡಿ ಸರ್ ಬೆಳಿಗ್ಗೆ ಆರು ಗಂಟೆಗೆ ಮನೆಗೆ ಬಂದ್ಬಿಡ್ತಾರಲ್ಲ ಸರ್ ಏನು ಮಾಡೋದು ಸರ್ ಅಂತ ನಾನು ಕಷ್ಟ ಹೇಳ್ಕೊಂಡ ಅದಕ್ಕೆ ಉತ್ತರ ಬಹಳ ಚೆನ್ನಾಗಿತ್ತು ನೋಡಿ ನಾರಾಯಣ್ ದೂರ ದೂರಿಂದ ಜನ ಇಲ್ಲಿ ಬರೋದು ನಿಮ್ಮ ಮುಖ ನೋಡೋದಕ್ಕಲ್ಲ ಅವ್ರ ಎಲ್ಲಾ ಫೈಲ್ ನಿಮ್ಮ ಹತ್ರ ನಿಂತ್ಕೊಂಡ್ಬಿಟ್ಟಿದಾವೆ ಅದಕ್ಕೆ ಬರ್ತಾರೆ ಆತಂಕದಿಂದ ಯಾಕೆ ನಿಂತ್ಕೋಬೇಕು ಫೈಲ ಇಲ್ಲಿ ಒಂದು ಕೆಲಸ ಮಾಡಿ ನಾನು ಮಧ್ಯಾಹ್ನ ಎರಡು ಗಂಟೆವರೆಗೂ ಟೈಮ್ ಕೊಡ್ತೇನೆ ಅಷ್ಟೊಳಗೆಲ್ಲ ನಿರ್ಧಾರ ಮಾಡಿ ಫೈಲನ್ ಮೇಲೆ ಕಳಿಸ್ಬಿಡಿ ನೀವು ಮಾಡೋದು ಕಷ್ಟ ಆಗ್ತದೆ ಅಂದ್ರೆ ಎಲ್ಲ ಫೈಲನ್ನು ನನ್ನ ಟೇಬಲ್ ಮೇಲೆ ಕಳಿಸ್ಬಿಡಿ ನಾನೇ ನೋಡ್ತಿರದ ಪಾಪ ನಿಮಗೆ ಆಗ್ತಾನ ಶ್ರಮ ಆಗುತ್ತೆ ಅಂತ ನಗತಾ ಹೋಗ್ಬಿಟ್ರು ಅವ ನಾರಾಯಣನಿಗೆ ಏನು ಹೇಳಬೇಕು ಗೊತ್ತಾಗ್ಲಿಲ್ಲ ಮಧ್ಯಾಹ್ನದ ಹೊತ್ತಿಗೆ ಅವನ ಮೇಜಿನ ಮೇಲೆ ಯಾವ ಕಡತಾನು ಇರಲಿಲ್ಲ ಯಾವ ಜನಾನೂ ನಿಂತಿರಲಿಲ್ಲ ಒಂದ್ಸಲ ರೂಮ್ ಅಲ್ಲಿ ಯಾವ್ದೋ ಚರ್ಚೆ ಕೂತ್ಕೊಂಡಾಗ ಅವ್ರ ಸೆಕ್ರೆಟರಿ ಬಂದು ಯಾರೋ ಅವ್ನ ಭೇಟಿ ಆಗ್ಬೇಕಂತಿದ್ದಾರೆ ಅಂತ ಯಾರು ಅಂತ ಮುದುಕರು ಅಳ್ತಾ ಇದ್ದಾರೆ ಹೊರಗಡೆ ಕರಿ ಒಳಗಡೆ ಅಂದ್ರು ಒಬ್ಬರು ಹುರ್ದ್ರು ಬಂದ್ರು ಅಳ್ತಾ ಇದ್ರು ವಯಸ್ಸಾದವ್ರು ಹತ್ರ ಆಗಲ್ಲ ಕೂತ್ಕೊಳ್ಳಿಪ್ಪ ಯಾಕೆ ಅಳ್ತೀರಿ ಅಂತ ಕೂಡಿಸಿದ್ರು ಆ ಮುದುಕರು ಅಳ್ತಾ ಹೇಳಿದ್ರು ಸ್ವಾಮಿ ನಾನು ಪ್ರಾಥಮಿಕ ಶಾಲೆ ಶಿಕ್ಷಕ ಆಗಿ ಮೂವತ್ತೈದು ವರ್ಷ ಕೆಲಸ ಮಾಡಿ ನಿವೃತ್ತಿಯಾಗಿದ್ದೀನಿ ಸ್ವಾಮೀಜಿ ಎಂಟು ವರ್ಷ ಆಯ್ತು ನನಗೆ ಪೆನ್ಷನ್ ಬಂದಿಲ್ಲ ಪೆನ್ಷನ್ ಬಿಡಿ ಆ ನಿವೃತ್ತಿ ಅನುಕೂಲ ಗ್ರಾಚ್ಯುಯಿಟಿ ಪ್ರಾವಿಡೆಂಟ್ ಫಂಡ್ ಇರ್ತಾರೆ ಏನೂ ಬರಲಿಲ್ಲ ಸ್ವಾಮಿ ನನಗೆ ನಾನೇನು ಹತ್ತು ಕಡೆ ಹೋಗಿಲ್ಲ ಒಂದೇ ಕಡೆ ಸೇರ್ಕೊಂಡು ಅಲ್ಲೇ ಮೂವತ್ತೈದು ವರ್ಷ ಕೆಲಸ ಮಾಡಿ ರಿಟೈರ್ ಆಗಿದ್ದೀನಿ ನನಗೇನು ಗೊತ್ತಾಗ್ತಾ ಇಲ್ಲ ಮಗಳು ಮದುವೆ ಗೊತ್ತು ಮಾಡಿದ್ದೀನಿ ಸ್ವಾಮಿ ಏನು ಮಾಡ್ಲಿ ಮದುವೆ ಖರ್ಚಿಲ್ಲ ನೇನ್ ಹಾಕೋಬೇಕಷ್ಟೇ ನಾನು ಅಂತ ಒಂದು ಕೆಲಸ ಮಾಡಿದ ನಾನು ಅನುಕೂಲ ಗಾರಿ ಆಗ್ಬಿಡ್ತು ಹಾಕೊಂಡಿದ್ರಲ್ಲ ಮುದುಕರು ಶರ್ಟ್ ತೆಗೆದ್ಬಿಟ್ರು ಬರೀ ಮೈ ಯಾಕೆ ಮಾಡ್ತೀರಿ ಇರಿ ಇರಿ ಅಂತೀವ್ರಂದ್ರು ಸರ್ ನನಗೆ ಇದು ಬಿಟ್ರಿ ಇನ್ನೇನು ಇಲ್ಲ ಸರ್ ನೀವು ಆಗೋಲ್ಲ ಅಂದ್ರೆ ನೇನ್ ಹಾಕೊಳ್ದು ಅಷ್ಟೇ ಅಂದ್ರೆ ನೀವು ಕೂತ್ಕೊಳ್ಳಿಪ್ಪ ಅಂದ್ರೆ ಅಧಿಕಾರಿಯನ್ನು ಕರೆದ್ರು ಇವ್ರು ಕಡತ ನೋಡಿ ಯಾವ ತೊಂದರೆ ಇದೆ ಹೇಳಿ ಹದಿನೈದು ನಿಮಿಷ ತಗೊಳ್ಳಿ ಹೇಳಿ ಅಂದ್ರು ಆತ ಕಡತ ನೋಡಿ ಎಲ್ಲ ಮಾಡಿ ಹತ್ತು ಕಾರಣ ಹೇಳ್ದ ಈ ಕಾರಣಕ್ಕೆ ಕೊಡೋಕೆ ಬರಲ್ಲ ಈ ಕಾರಣಕ್ಕೆ ಕೊಡೋಕೆ ಬರಲ್ಲ ಈ ಕಾರಣಕ್ಕೆ ಕೊಡೋಕೆ ಬರಲ್ಲ ಲಿಸ್ಟೇ ಮಾಡ್ದ ಈ ಕಾರ್ಯದರ್ಶಿ ಅವ್ರ ಮುಖ ನೋಡಿದ್ರು ನೋಡಪ್ಪ ನೀನು ಯಾಕೆ ಕೊಡೋಕೆ ಬರಲ್ಲ ಅನ್ನೋದಕ್ಕೆ ಎಂಟು ಕಾರಣ ಹೇಳಿದೆ ಅಲ್ಲ ಈಗ ಪೇಪರ್ ತಗೋ ಯಾವ ಕಾಯ್ದೆ ಪ್ರಕಾರ ಇವ್ರು ಕೊಡೋಕೆ ಬರತ್ತೆ ಅನ್ನೋದನ್ನ ತಿಳಿಸು ನನಗೆ ಅಂದ್ರು ಆ ತಕ್ಕಾಗದ ನೋಡದ ನೋಡಿ ಹತ್ತೇ ನಿಮಿಷದಲ್ಲಿ ನಾಲ್ಕು ಕಾರಣ ಕೊಡ್ಬೋದು ಕೊಡಬಹುದು ಅದು ತಪ್ಪಾಗಿದೆ ಇವ್ರು ತಪ್ಪಾಗಿದೆ ಕೊಡಬಹುದು ಅಂತ ಹಂಗಾರೆ ಕೊಡು ಕೊಡೋದಕ್ಕೆ ಮೂರು ಕಾರಣ ಇದ್ರು ಸುಳ್ಳು ಕಾರಣ ಹಿಡ್ಕೊಂಡು ಪಾಪ ಸತಾಯಿಸ್ತಾರೆ ಅಲ್ಲಿ ನಾಚಿಕೆ ಆಗಲ್ವ ನಿಮಗೆ ಅಂತ ಬೈದು ತಕ್ಷಣ ಶಿಕ್ಷಕರ ಕೆಲಸ ಮಾಡಿ ಕಳಿಸ್ಕೊಟ್ರು ಜನರಿಗೆ ಸಹಾಯ ಆಗ್ಲಿ ಅಂತ ಕಾಯ್ದೆ ಇದ್ದಾವೆ ಅವನು ಸರಿಯಾಗಿ ಜನರು ತಲ್ಪಸ್ಬೇಕು ಅಂತ ಅಧಿಕಾರಿಗಳಿದ್ದಾರೆ ಆದ್ರೆ ಕೆಲವರು ಆ ಕಾಯ್ದೆಗಳನ್ನು ಶೋಷಣೆ ಅಸ್ತ್ರ ಮಾಡಿಕೊಂಡಿದ್ದಾರೆಲ್ಲ ಇವರು ಸರ್ಕಾರಿ ಅನ್ನೋದು ಹೇಗೆ ಪ್ರಧಾನ ಕಾರ್ಯದರ್ಶಿಗಳು ಅಂತ ಅಂಥವರ ಸಂಖ್ಯೆ ಹೆಚ್ಚಾದರೆ ಮಾತ್ರ ಜನಕ್ಕೆ ಸೌಖ್ಯ ಆಗ್ತದೆ ಇದ್ರ ಸರ್ಕಾರ ಅನ್ನೋದು ಯಾರಿಗೂ ಕೈಗೆಟಕಲಾರದಂತ ಕಾಳಾಗತ್ತೆ ಕರುನಾಡು ಬಾಬೆಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ನಿರ್ಮಾಣ ಎಸ್ ಆರ್ ಭಟ್ ಪ್ರಸಾರ ಸಂಯೋಜನೆ ಎಂ ಜಿ ರವಿ ಕರುಣಾಳು ಬಾ ಬೆಳಕೆ ಡಾ ಗುರುರಾಜ ಕರ್ಜಗಿ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಕರುಣಾಳು ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ